ನಿಮ್ಮ ಪಾರಸ್ ಪೃಥ್ವಿ ಜುವೆಲ್ಸ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚಿನ್ನ ಬೆಳ್ಳಿ ಮತ್ತು ವಜ್ರಾಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಇದೇ ಆಗಸ್ಟ್ 13ರಿಂದ 21ರವರೆಗೆ. ಹಾಂ
ಈಗ ಅವ್ರನ್ನ ಅವ್ರನ್ನ ಬರಕ್ ಹೇಳಿ ಅವ್ರನ್ನ ಬರಕ್ ಹೇಳಿ ಇಲ್ಲಿ ಬಂದು ಇವ್ರನ್ನ ಫಸ್ಟ್ ಹೋಮ್ ಕ್ವಾರಂಟೈನ್ ಹೋಗ್ಬೇಕು ಇವರು ಹೋಮ್ ಕ್ವಾರಂಟೈನ್ ಕರ್ಕೊಂಡೋಗಿ ಅದೆಲ್ಲ ವ್ಯಾಕ್ಸಿನೇಷನ್ ಎಲ್ಲ ಆದ್ಮೇಲೆ ನೀವು ನಿಮ್ ತೋಟಕ್ಕೆ ಕರ್ಕೊಂಡೋಗ್ತೀರ ಏನು ಇವ್ರನ್ನೆಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಆ ಕನ್ಸಲ್ಟ್ ಬಾಗಬಣ್ಣ ಸ್ಟೇಷನ್ ಕೊಡ್ಬೇಕು ಯಾರು ಎಲ್ಲಿಂದ ಎಲ್ಲಿ ಬಂದ್ರು ಅಂತ ಇವ್ರು ಯಾಕೆ ಇಲ್ಲಿ ತನಕ ಯಾಕೆ ಬಂದ್ರು ಇವರು ಸರ್ ನಾನು ಪುಷ್ಪ ಪೂಣಚ್ ಅಂತೇಳಿ ನಾವು ಪೊನ್ನಂಪೇಟೆಗೆ ಒಂದು ಕೆನರಾ ಬ್ಯಾಂಕ್ದು ಒಂದು ಎಂಪ್ಲಾಯಿನ ಬಸ್ಸಿಲ್ಲ ಅಂತೇಳಿ ಬಿಡ್ಲಿಕ್ಕೆ ಹೋಗಿ ಬರುವಾಗ ಇಲ್ಲೊಂದು 20-25 ಜನ ನಡ್ಕೊಂಡು ಬರ್ತಾಯಿದ್ರು ನಾವು ನಿಲ್ಲಿಸಿ ಕೇಳಿದ್ವಿ ಏನು ಅಂತೇಳಿ ಇವರು ಅಸ್ಸಾಮಿಂದ ಬಂದಿದ್ದು ಒಂದು ಇಂಜೆಕ್ಷನ್ ತಗೊಂಡಿದ್ದೆ ಎರಡು ತಗೊಂಡಿಲ್ಲ ಮತ್ತು ಅವರು ಎಲ್ಲ ಸಿಕ್ಕಿನ ತಳಿದ್ರೆ ನಾವು ಅದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ನಾವು ಹೇಳಲಿಕ್ಕಿಲ್ಲ ಹೇಗೆ ಇವರು ಬಸ್ಸಲ್ಲಿ ಬರಲಿ ಟ್ರೈನಲ್ಲಿ ಬರಲಿ ಹೇಗೆ ಕೊಡಗು ಜಿಲ್ಲೆ ಒಳಗೆ ಎಂಟ್ರ್ ಆದರು ನಮಗೆ ಇಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ 2 ಗಂಟೆ ಮೇಲೆ ನಾವು ಓಡಾಡಿದ್ರೆ ನಮಗೇ ತೊಂದರೆ ಆಗ್ತಿದೆ ಹಾಗೆ ಅವ್ರನ್ನ ಹೇಗೆ ಬಿಟ್ಟರು ಬರೋ ಬಸ್ಸನ್ನೆಲ್ಲ ಚೆಕ್ ಮಾಡೇ ಬಿಡಬೇಕು 2 ಇಂಜೆಕ್ಷನ್ ಆಗಬೇಕು ಮತ್ತು ಅದರ ಮೇಲೆ ನಮ್ಮ ಈ ಮೆಡಿಕಲ್ ಸರ್ಟಿಫಿಕೇಟ್ ಇಟ್ಕೊಂಡು ಆ ಥರ ಬಂದರೆ ತೊಂದರೆ ಇಲ್ಲ ಒಂದು ನೆಗೆಟಿವ್ ರಿಪೋರ್ಟು ಇಲ್ಲ ನೆಗೆಟಿವ್ ರಿಪೋರ್ಟ್ ಯಾವುದಿಲ್ಲ ಇವ್ರ ಹತ್ರ ಈ ಥರ ಎಲ್ಲ ಮಾಡಿ ಬರೋದು ಭಾಳ ತಪ್ಪಿದು ಈಗ ನನ್ನನ್ನೇ ಒಂದು ಜಾಗಲ್ಲಿ ತಾಡಿದ್ರು ನೀವು ಎಲ್ಲಿಗೆ ಹೋಗಿದ್ದು ಅಂತೇಳಿ ಮೊದಲಾಗಿ ಇವ್ರನ್ನ ಕ್ವಾರಂಟೈನ್ಗೆ ಹಾಕಿ ಇವ್ರನ್ನ ಎಂಕ್ವೈರಿ ಮಾಡಿ ಆಮೇಲೆ ಇವರು ಹೊಟ್ಟೆಪಡಿಗೆ ಬಂದಿರ್ತಾರೆ ನಾವಿಲ್ಲ ಅಂತ ಹೇಳೋದಿಲ್ಲ ನಾವು ಹೊಟ್ಟೆಪಡಿಗೆ ಹೊರಗಡೆ ಹೋಗ್ತೇವೆ ನಾವಿಲ್ಲ ಅಂತ ಹೇಳೋದಿಲ್ಲ ಆದರೆ ಕುಲಾಂಕುಶ ಪರಿಶೀಲನೆ ಮಾಡಿ ಇವ್ರನ್ನ ತೋಟಕ್ಕೆ ಬಿಡುವುದು ಒಳ್ಳೆಯದು ಅದು ಬಿಟ್ಟುಬಿಟ್ಟು ಸುಮ್ಮನೆ ಕರ್ಕೊಂಬಂದು ನಾಳೆ ಸಂಜೆ ಇವತ್ತಿಲ್ಲಿ ನಡ್ಕೊಬಾರ್ದು ಇವರು ಭಾಗವಣ್ಣ ಅಂತ ಹೇಳ್ತಾರೆ ಭಾಗ ಒಬ್ಬ ಆಗಲೇ ಕಾರ್ಗೊಂದಿಂದ ಒಬ್ಬ ಫೋನ್ ಮಾಡ್ದ ಈಗ ಇನ್ನೂ ಬಂದಿಲ್ಲ ಅವನು ಅವರು ಅಡಗ್ತಿದ್ದಾರೆ ಯಾಕೆ ಅಡಗ್ತಿದ್ದಾರೆ ಅವರು ಅವ್ರು ಬರಬೇಕಿದ್ರೆ ಇಷ್ಟೊತ್ತಿಗೆ 1 ಗಂಟೆ ಕಾಯ್ತು ಕಾರ್ಗೊಂದು ಬರೋಕೆ 1/2 ಗಂಟೆ ಸಾಕು ರೋಡ್ ಚೆನ್ನಾಗಿದೆ ಯಾಕೆ ಬಸ್ಸಲ್ಲಿ ಎಂಕ್ವೈರಿ ಮಾಡಿದ್ರೆ ಬಸ್ಸಲ್ಲಿ ಬರೋರು ಸಮೇತ ಗೇಟಲ್ಲಿ ಎಂಕ್ವೈರಿ ಆಗೇ ಬಿಡಬೇಕು ಬಸ್ಸಲ್ಲಿ ಬರ್ತಾರೆ ಸೀದಾ ಬಿಟ್ಟರೆ ಆಗ್ತದೆ ಆಗೋದಿಲ್ಲ ಐರೋತದಲ್ಲಿ ಬರಲಿ ಅಥವಾ ಕೆಂಪು ಗಡಿಯಲ್ಲೇ ಬರಲಿ ಅವರು ಅದಕ್ಕಾಗಿ ಕರೆಕ್ಟಾಗಿ ನೋಡ್ಕೊಂಡೇ ಬಿಡಬೇಕು.